ನಮಸ್ಕಾರ ಎಲ್ಲರಿಗೂ ಮತ್ತೆ ಮಾಣಿಕ್ಯ ಚಾನೆಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾನು ಮಕ್ಕಳಿಗೋಸ್ಕರ ಕೆಲವೊಂದು ಟಿಪ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಈಗ ಲಾಕ್ಡೌನ್ ಆಗಿದೆ ಮನೆಯಲ್ಲಿ ಮಕ್ಕಳನ್ನ ನೀವು ಹೇಗೆ ಬ್ಯುಸಿಯಾಗಿಡ್ಬೋದು ಅಂತ ಈ ನಾನೀಗ ಶೇರ್ ಮಾಡ್ತಾ ಇರುವಂತಹ ಟಿಪ್ಸ್ನ ನೀವು ಒಂದು ಎರಡು ವರ್ಷದ ಮಕ್ಕಳಿಂದ ಹತ್ತರಿಂದ ಹದಿನೈದು ವರ್ಷದ ಮಕ್ಕಳವರೆಗೂ ಈ ಆ್ಯಕ್ಟಿವಿಟೀಸ್ಗಳನ್ನು ಕ್ಯಾರಿ ಆನ್ ಮಾಡ್ಕೋಬೋದು ಅದನ್ನು ಕೆಲವೊಂದು ಮಾಡಿಫಿಕೇಷನ್ಸ್ ಮುಖಾಂತರ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಒಂದು ಕ್ವಿಕ್ ರಿಮೈಂಡರ್ ನೀವೇ ಹೊಸಬರಾಗಿದ್ದರೆ ಈಗ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲೊಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇದು ಯಾವುದಕ್ಕೂ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ ಇದು ಕಂಪ್ಲೀಟಾಗಿ ಫ್ರೀಯಾಗಿ ಇದೆ ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಗಳಲ್ಲಿ ಮೇನ್ ಆಗಿ ಬರೋಂಥದ್ದು ಯಾವುದೇ ಮಕ್ಕಳಾಗಿರ್ರಿ ಅವ್ರಿಗೆ ತುಂಬ ಇಷ್ಟವಾದಂತಹದ್ದು ಪೇಂಟಿಂಗ್ ಸೊ ಮಕ್ಕಳಿಗೆ ನೀವು ಪೇಂಟಿಂಗ್ ಮಾಡೋದಕ್ಕೆ ಕೊಡಿ ಮಾಮೂಲಿ ಕ್ರಯಾನ್ಸು ಪೆನ್ಸಿಲ್ಗಳ ಏನಾಗಿರುತ್ತೆ ಮಕ್ಕಳಿಗೆ ಸ್ವಲ್ಪ ಬೋರ್ ಆಗುತ್ತೆ ಹಾಗಾಗಿ ಅದನ್ನೆಲ್ಲನೂ ನಾವು ಇಲ್ಲಿ ಸ್ಕಿಪ್ ಮಾಡಿಕೊಂಡು ವಾಟರ್ ಕಲರ್ಗಳನ್ನು ಮಕ್ಕಳಿಗೆ ಕೊಡಿ ವಾಟರ್ ಕಲರ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂಥರ ಖುಷಿಯಾಗುತ್ತೆ ಏನೋ ಹೊಸ ವಸ್ತು ಅವ್ರ ಕೈಗೆ ಸಿಕ್ಕಿದೆ ಅನ್ನೋ ಒಂದು ಫೀಲ್ ಬರುತ್ತೆ ಆ ಫೀಲ್ ಇದೆಲ್ಲ ಅವ್ರಿಗೇನೆ ಗೊತ್ತು ಅದು ಎಷ್ಟು ಖುಷಿ ಪಡ್ತಾರೆ ಮಕ್ಕಳು ಅನ್ನೋದು ಸೊ ಹಾಗಾಗಿ ನೀವಿಲ್ಲಿ ವಾಟರ್ ಕಲರ್ಗಳನ್ನು ಕೊಡಿ ವಾಟರ್ ಕಲರ್ ಬ್ರಷ್ ಕೊಟ್ಟು ಅವ್ರಿಗೆ ಏನಾದ್ರು ಅವ್ರಿಗೆ ಇಷ್ಟ ಬಂದಿದ್ದನ್ನು ಮಾಡೋದಕ್ಕೆ ಬಿಡಿ ಸೊ ಇದು ಕೊನೆ ಪಕ್ಷ ಅಂದರೂ ಮಕ್ಕಳಿಗೆ ಇದೊಂದು ಅರ್ಧದಿಂದ ಮುಕ್ಕಾಲು ಗಂಟೆ ಏನು ಕೆಲವೊಂದು ಮಕ್ಕಳು ಒನ್ ಆ್ಯಂಡ್ ಟು ಟೂ ಅವರ್ಸ್ವರೆಗೂ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಷ್ಟು ಇಷ್ಟಪಟ್ಟು ಮಕ್ಕಳು ಮಾಡುವಂತಹ ಒಂದು ಥಿಂಗ್ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಮಕ್ಕಳಿಗೆ ಪೇಂಟ್ ಮಾಡೋದಕ್ಕೆ ದಿನ ಕೊಡಬೇಕು ಅಂತಿಲ್ಲ ಒಂದಿನ ಬಿಟ್ಟು ಒಂದಿನ ಕೊಡ್ಬೋದು ಅಥವಾ ಒಂದೊಂದು ದಿನ ಒಂದೊಂದು ಥರ ಆ್ಯಕ್ಟಿವಿಟೀಸ್ಗಳನ್ನು ನೀವು ಮಕ್ಕಳಿಗೆ ಮಾಡಿಸ್ಬೋದು ನೆಕ್ಸ್ಟ್ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ಗಳು ಸೊ ಬಿಲ್ಡಿಂಗ್ ಬ್ಲಾಕ್ಸ್ಗಳೇನಂದರೆ ಅವರ ಓನ್ ಕ್ರಿಯೇಟಿವಿಟಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡೋದೇ ಬಿಲ್ಡಿಂಗ್ ಬ್ಲಾಕ್ಸ್ ಅದರಲ್ಲಿ ನೀವು ಮನೆಯೇ ಕಟ್ಟಬೇಕು ಅಂತಿಲ್ಲ ವೆಹಿಕಲ್ಸ್ ಮಾಡ್ಬೋದು ಇನ್ನೊಂದು ಮಾಡ್ಬೋದು ಅವರ ಕ್ರಿಯೇಟಿವಿಟಿ ಈಗ ಮಕ್ಕಳಿಗೆ ಇಷ್ಟಪಡೋರು ಗನ್ ಇಷ್ಟಪಡೋರು ಗನ್ ಮಾಡ್ತಾರೆ ಇನ್ನೊಂದು ಇಷ್ಟ ಏನಾಗಿದ್ರೆ ಅವ್ರಿಗೇನು ಇಷ್ಟ ಅವ್ರಿಗೆ ಈಗ ಅನಿಮಲ್ಸ್ ಇಷ್ಟ ಇದ್ರೆ ಅನಿಮಲ್ ಥರ ಇದೆ ನೋಡು ಅಂತಾರೆ ಹಾಗಾಗಿ ಮಕ್ಕಳ ಕ್ರಿಯೇಟಿವಿಟಿಗೆ ನೀವು ಬಿಡೋದು ಒಳ್ಳೆಯದು ಎಷ್ಟು ಸಾಧ್ಯನೋ ಅಷ್ಟು ಬಿಲ್ಡಿಂಗ್ ಬ್ಲಾಕ್ಸ್ಗಳನ್ನು ಮಕ್ಕಳಿಗೆ ನಿಮ್ಮ ಮನೇಲಿ ಏನಿದೆ ಅದರಲ್ಲಿ ಮಾಡಿಸೋಂಥದ್ದೇ ಈಗಿನ ಸ್ಪೆಷಾಲಿಟಿ ಯಾಕಂದರೆ ನೀವು ಹೊರಗಡೆಯಿಂದ ಏನೂ ತರಿಸ್ದೇ ಇದ್ರೇ ಒಳ್ಳೆಯದು ಯಾಕಂದರೆ ನಿಮ್ಗೆ ಎಲ್ಲೂ ಆನ್ಲೈನ್ ಸರ್ವಿಸು ಅಷ್ಟಕ್ಕೆ ಅಷ್ಟೇ ಅಂಗಡಿಗಳಂತೂ ತೆಗ್ದೇ ಇಲ್ಲ ಹಾಗಾಗಿ ಮನೆಯಲ್ಲಿರೋದ್ರಲ್ಲೇ ನೀವು ಕ್ರಿಯೇಟಿವ್ ಆಗಿ ಮಾಡಿಸ್ಬೇಕಾಗುತ್ತೆ ನೆಕ್ಸ್ಟ್ ಒಂದು ಶೇಪ್ಸ್ಗಳು ಶೇಪ್ಸ್ಗಳಂದರೆ ಎಕ್ಸಾಂಪಲ್ ಈಗ ಸ್ಕ್ವೇರು ರೆಕ್ಟ್ಯಾಂಗಲ್ ಇವೆಲ್ಲನೂ ನಿಮಗೆ ಆಲ್ರೆಡಿ ಮನೇಲಿರುತ್ತೆ ಆ ಮನೇಲಿ ಎಲ್ಲೆಲ್ಲಿದೆ ಎಕ್ಸಾಂಪಲ್ಲು ನಾನೀಗ ಒಂದು ತೋರಿಸ್ತೀನಿ ಈಗ ನನ್ನ ಹತ್ರ ಒಂದು ಎರೇಸರ್ ಇದೆ ಈಗ ನಾನು ಮಗುಗೆ ಹೇಳ್ತೀನಿ ಎಲ್ಲಾದರೂ ಹೋಗಿ ಏನು ಆಕ್ಟೋಗಾನ್ ಯಾವ ಶೇಪಲ್ಲಿ ಏನಿದೆ ತೊಗೊಂಡು ಬಾ ಅಂತೀನಿ ಓವಲ್ ಶೇಪಲ್ಲಿ ಏನಿದೆ ತೊಗೊಂಡು ಬಾ ಅಂತ ಹೇಳ್ತೀವಿ ಅಥವಾ ಹೆಕ್ಸಾಗೋನ್ ಯಾವುದಿದೆ ಕೇಳ್ತೀನಿ ಸೊ ಈ ಥರ ಈಗ ಎಕ್ಸಾಂಪಲ್ ಈಗ ಈ ಶೇಪ್ ಇದು ಎಷ್ಟು ಸೈಡ್ ಇದೆ ಇದನ್ನು ಇಟ್ಕೊಳ್ಳೋದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಇಟ್ಸ್ ಅ ಹೆಕ್ಸಾಗೋನ್ ಈ ಥರ ಮಕ್ಕಳಿಗೆ ಹೇಳ್ಕೊಡ್ಬೋದು ಇದು ಜಸ್ಟ್ ಅನ್ ಎಕ್ಸಾಂಪಲ್ ಅಷ್ಟೇ ನಾನು ತೋರಿಸ್ತಿರೋದು ಎಲ್ಲರ ಹತ್ರ ಇದೇ ಥರ ಎರೇಸರ್ ಇರಬೇಕು ಅಂತ ಇಲ್ಲ ಈಗ ನಿಮ್ಮ ಹತ್ರ ಸಾಮಾನ್ಯ ಬುಕ್ಸ್ ಇರುತ್ತೆ ಸೊ ಈಗ ಬುಕ್ನ ತೊಗೊಂಡು ನೀವು ಸಹ ನೀವು ತೋರಿಸ್ಬೋದು ರೆಕ್ಟ್ಯಾಂಗಲ್ ಗೆಟ್ ಮೀ ಒನ್ ರೆಕ್ಟ್ಯಾಂಗಲ್ ಅಂದರೆ ಮಗು ತೊಗೊಂಡು ಬಂದು ನಿಮಗೆ ಕೊಡುತ್ತೆ ಈ ಥರ ರೆಕ್ಟ್ಯಾಂಗಲ್ದು ಸ್ಕ್ವೇರ್ ಮನೆ ಡಬ್ಬಗಳಿರುತ್ತೆ ಸರ್ಕಲ್ ಅಂದಾಗ ಮನೇಲಿ ತಟ್ಟೆಗಳಿರುತ್ತಲ್ಲ ತಟ್ಟೆನ ಮಗು ತಂದುಕೊಡುತ್ತೆ ಸೊ ಇವೆಲ್ಲನೂ ಒಂದೊಂದು ಎಕ್ಸಾಂಪಲ್ ಮಗುಗೆ ತಂದು ಕೊಡಕ್ಕೆ ಹೇಳಿ ನಿಮ್ಮ ಮನೇಲಿ ಏನಿದೆ ಅನ್ನೋದು ಮಗುಗೆ ಗೊತ್ತಿರುತ್ತೆ ಸೊ ಒಂದೀಗ ಸರ್ಕಲ್ ಅಂದಾಗ ತಟ್ಟೆ ತಂದು ಕೊಡ್ತು ರೆಕ್ಟ್ಯಾಂಗಲ್ ಅಂದಾಗ ಬುಕ್ ತಂದು ಕೊಡುತ್ತೆ ಈ ಥರ ಕ್ರಿಯೇಟಿವ್ ಆಗಿ ಈಗ ನಿಮ್ಮ ಸಣ್ಣ ಪುಟ್ಟ ವಾಚ್ಗಳಾಗಿರ್ಬೋದು ಏನಾದರೂ ಅದರ ಆಟ ಸಾಮಾನುಗಳಾಗಿರ್ಬೋದು ಯಾವ್ಯಾವ ಯಾವ್ಯಾವ ಶೇಪಲ್ಲಿದೆ ಅನ್ನೋದನ್ನು ನೀವು ಮಕ್ಕಳಿಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾಡಿಸಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಇನ್ನು ಸ್ಟಿಕ್ಕರ್ಸ್ಗಳು ಎಷ್ಟು ಸ್ಟಿಕ್ಕರ್ಸ್ಗಳಿರುತ್ತೆ ಅದೆಷ್ಟು ಕೊಡಿ ಸ್ಟಿಕ್ಕರ್ಸ್ ಇಲ್ಲ ಅಂದರೆ ಸ್ಟಿಕ್ಕರ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್ ಮಕ್ಕಳಿಗೆ ಸ್ಟಿಕ್ಕರ್ಸ್ ಕೊಟ್ಟು ಒಂದು ಯಾವುದಾದ್ರು ಜಾಗ ಮಾಡಿಕೊಡಿ ಈಗ ನಾನು ನನ್ನ ಮಗನಿಗೆ ಒಂದು ಬಾಗಿಲು ಕೊಟ್ಟಿದ್ದೀನಿ ಆ ಬಾಗಿಲಲ್ಲಿ ಅವ್ನು ಎಷ್ಟು ಬೇಕಾದ್ರೂ ಸ್ಟಿಕ್ಕರ್ಸ್ನ ಅಂಟಿಸ್ಕೋಬೋದು ಅವನ ಇಷ್ಟ ಅದು ಅದಲ್ಲದೇ ಸ್ಟಿಕ್ಕರ್ ಇಲ್ಲ ಅಂದವ್ರು ಏನು ಮಾಡ್ಬೋದು ಸಾಮಾನ್ಯ ಈ ಥರ ಬಿಂದಿಗಳನ್ನ ಹಚ್ಕೊಳ್ತೀವಲ್ಲ ಇದರಲ್ಲಿ ಈಗ ಮಾಮೂಲಿ ಏನು ಡಿಸೈನ್ ಇಲ್ಲದೆ ಇರೋ ಪ್ಲೇನ್ ಬರುತ್ತಲ್ಲ ಆ ಪ್ಲೇನ್ ಡಿಸೈನ್ಗೆ ನೀವು ಒಂದು ವೈಟ್ ಶೀಟ್ ತೊಗೊಂಡು
ನಿಮ್ಗೆ ಏನಾದ್ರೆ ಸ್ಮೈಲಿ ಬರೀರಿ, ಸ್ಮೈಲಿ ಬರೆದ್ಬಿಟ್ಟು ಇದು ಸುತ್ತಲೂ ಬಿನ್ನಿಗಳನ್ನು ಅಂಟಿಸು ಅಂತ ಹೇಳಿ. ಕೊನೆಯ ಪಕ್ಷ ಆ ಮಗು ಆ ಬಿನ್ನಿನ ತೆಗೆದು ಅಂಟಿಸೋದಕ್ಕೇನೆ ಕೊನೆಯ ಪಕ್ಷ ಅರ್ಧ ಗಂಟೆ ತಗೊಳುತ್ತೆ. ಅಲ್ಲಿಗೊಂದು ಅದಕ್ಕೊಂದು ರಿಫ್ರೆಶ್ಮೆಂಟ್ ಆಗುತ್ತೆ, ಇನ್ನೂ ಖುಷಿಯಾಗಿ ಮಾಡಿ ತೋರಿಸುತ್ತೆ ನಿಮ್ಗೆ. ಅದು ಸ್ಮೈಲಿನೇ ಅಂತಿಲ್ಲ, ನಿಮಗೆ ತುಂಬ ಚೆನ್ನಾಗಿ ಡ್ರಾಯಿಂಗ್ ಬರುತ್ತೆ. ನೀವೇನಾದ್ರು ಬೇರೆ ಆಪ್ಷನ್ಗಳನ್ನು ಮಾಡಿ ಕೊಡ್ಬೋದು. ಸೊ ಇವೆಲ್ಲ ಸ್ಟಿಕ್ಕರ್ಸ್ ಆಯಿತು. ಇನ್ನು ಟ್ರೆಷರ್ ಹಂಟ್ನ ಮಾಡ್ಬೋದು. ಟ್ರೆಷರ್ ಹಂಟ್ ಯಾವ ಥರ ಅಂದರೆ, ಮಗುಗೆ ಏನು ಇಷ್ಟ ಅಂತ ನಿಮ್ಗೆ ಗೊತ್ತಿರುತ್ತೆ. ಎಕ್ಸಾಂಪಲ್, ಈಗ ಒಂದು ಕಾರ್ ಅಂದರೆ ಮಗುಗೆ ಇಷ್ಟ, ಅಥವಾ ಒಂದು ಅನಿಮಲ್ಸ್ ಅಂದರೆ ಇಷ್ಟ ಇರುತ್ತೆ. ನೀವೇನು ಮಾಡಬೇಕು, ಮಗುಗೆ ಕ್ಲೂಗಳನ್ನು ಕೊಡ್ತಾ ಹೋಗಬೇಕು. ಕ್ಲೂ ಬರೆಯೋಕ್ಕೆ ಆಗಲ್ಲ, ಸೊ ಫಸ್ಟ್ ಒಂದು ಕ್ಲೂ ಕೊಡಬೇಕು. ಇಲ್ಲ ಹೋದರೆ ನಿಮ್ಗೆ ನೆಕ್ಸ್ಟ್ ಕ್ಲೂ ಸಿಗುತ್ತೆ ಅಂತ ಹೇಳಿ. ಸೊ ಅಲ್ಲಿ ನೀವೇನಾದರೂ ಈಗ ಮಗು ಕಾರ್ಟೂನ್ಗಳನ್ನೆಲ್ಲ ನೋಡಿರುತ್ತೆ, ಟ್ರೆಷರ್ ಅಂತ ಹೇಗೆ ಅನ್ನೋದು ಗೊತ್ತಿರುತ್ತೆ ಮಕ್ಕಳಿಗೆ, ನಮ್ಗಳಿಗಿಂತ ತುಂಬ ಚೆನ್ನಾಗಿ ಮಕ್ಕಳಿಗೆ ಗೊತ್ತಿರುತ್ತೆ. ನೀವು ಬಾಟ್ಲ್ ಇದ್ರೆ ಬಾಟ್ಲಲ್ಲಿ ಹಾಕಿಡಿ, ಅವ್ರನ್ನ ಏನಾದ್ರು ರೂಟ್ ಮ್ಯಾಪ್ ಥರ ಅಥವಾ ಏನಾದ್ರು ಮಾರ್ಕ್ ಮಾಡಿಕೊಡಿ. ಈ ಥರ ಏನಾದರೂ ಕ್ರಿಯೇಟಿವ್ ಆಗಿ ಟ್ರೆಷರ್ ಹಂಟ್ನ ಮಕ್ಕಳ ಹತ್ರ ಮಾಡಿಸ್ಬೋದು. ಇನ್ನು ಆಬ್ವಿಯಸ್ಲಿ ಮಕ್ಕಳ ಹತ್ರ ಟಾಯ್ಸ್ ಇದ್ದೇ ಇರುತ್ತೆ, ಎಷ್ಟು ಟಾಯ್ಸ್ಗಳಿರಲ್ಲ. ಸೊ ಆ ಟಾಯ್ಸ್ಗಳಲ್ಲಿ ಆಟ ಆಡೋದಕ್ಕೆ ಬಿಡಿ. ಮನೇಲಿ ಮೆಸ್ ಆಗುತ್ತೆ ಅಂತ ಯೋಚನೆ ಮಾಡೋ ಬದಲು ಮಗು ಸ್ವಲ್ಪ ಹೊತ್ತು ಅದಕ್ಕೆ ಹೇಗೆ ಬೇಕೋ ಹಾಗೆ ಆಟ ಆಡುತ್ತಾ ಬಿಟ್ಬಿಡಿ ಮಗುಗೆ. ಈಗ ಒಬ್ಬೊಬ್ಬರೇ ಇರೋ ಮಕ್ಕಳು ಏನು ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಅವ್ರಿಗೆ ಯಾರು ಇರಲ್ಲ ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ. ಹಾಗಾಗಿ ಅವ್ರು ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಬೋದು, ಆಟ ಆಡೋದಕ್ಕೆ ಬಿಟ್ಬಿಡಿ. ಇದಲ್ಲದೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗಳು, ಕ್ರಾಫ್ಟ್ ವರ್ಕ್ಗಳನ್ನು ನೀವು ಮಾಡಿಸ್ಬೋದು. ಯಾವುದಾದ್ರು ಕಟಿಂಗ್ ಕೊಡಿ ಮಗಳಿಗೆ, ನಿಮ್ಮ ಮಗುಗೆ ಡ್ರಾಯಿಂಗ್ ಮಾಡೋಕ್ಕೆ ಬರೋಲ್ಲ ಚಿಕ್ಕದು ಅನ್ನೋದಾದ್ರೆ ನೀವೇನಾದ್ರೂ ಈಗ ಶೇಪ್ಗಳನ್ನೇ ಮಾಡಿಕೊಡಿ. ಆ ಶೇಪ್ನ ಮೊದಲು ಕಟ್ ಮಾಡಲಿ, ಆಮೇಲೆ ಬೇರೆ ಬೇರೆ ಕೇಕ್ ಬೇಕು ಹಾಗೆ ಫ್ಲವರ್ ಆಗಿರ್ಬೋದು ಇನ್ನೊಂದು ಏನಾದರೂ ಕಟ್ ಮಾಡಿ ಅದ್ರ ಹತ್ರನೇ ನೀವು ಕ್ರಾಫ್ಟ್ ವರ್ಕ್ಗಳನ್ನು ಮಾಡಿಸ್ಬೋದು. ಈಗ ಬೋರ್ಡ್ಗಳನ್ನು ಮಾಡಿಸ್ಬೋದು, ಕಲರ್ ಕಲರ್ ಪೇಪರ್ಗಳು ಸಿಗುತ್ತೆ. ಯಾವ ಪೇಪರ್ ಇಲ್ವಾ, ನ್ಯೂಸ್ ಪೇಪರ್ ಇರುತ್ತೆ, ನ್ಯೂಸ್ ಪೇಪರ್ ಕೊಡಿ ಮಗುಗೆ. ನ್ಯೂಸ್ ಪೇಪರಲ್ಲಿ ಬೋಟ್ ಮಾಡ್ಬೋದು ಮಗು, ತುಂಬ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ನಾವುಗಳೇ ಚಿಕ್ಕವರಿದ್ದ ಬೋಟ್ ಮಾಡಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ವಿ. ಸೊ ಇನ್ನೇನು ಮಳೆನೂ ಶುರು ಆಗುತ್ತೆ, ಮಗು ಬಂದ್ಬೇಕಾದ್ರೆ ಮಳೆ ಸ್ವಲ್ಪ ಆಟ ಆಡ್ಬೋದು. ಅಂದರೆ ಆ ಮಳೆಯಲ್ಲಿ ಆಟ ಆಡಿಸ್ಬೇಡಿ, ಆ ಮಳೆ ನೀರು ಏನು ಹೋಗ್ತಾ ಇರುತ್ತಲ್ಲ ಅಲ್ಲಿ ತಂದು ಬೋಟ್ನ ಬಿಟ್ಟರೆ ಮಗು ಖುಷಿಯಾಗಿ ಆಟ ಆಡುತ್ತೆ. ಇಲ್ಲ ನಿಮ್ಮ ಮನೇಲಿ ಒಂದು ತಟ್ಟೆಯಲ್ಲಿ ನೀರು ಹಾಕಿ ಕೊಡಿ, ಅಲ್ಲೇ ಆ ಬೋಟ್ನ ಓಡಾಡೋಕ್ಕೆ ಹೇಳಿ, ತುಂಬ ಖುಷಿ ಪಡುತ್ತೆ ಮಕ್ಕಳು. ಸೊ ಈ ಥರ ಬೋಟ್ಗಳನ್ನು ಮಾಡಿಸ್ಬೋದು. ಇನ್ನು ಏರೋಪ್ಲೇನ್ಗಳೆಲ್ಲ ಮಾಡ್ತಿದ್ವಲ್ಲ, ರಾಕೆಟ್ಗಳು, ಆ ಥರದ್ದನ್ನೆಲ್ಲನೂ ಸಹ ನೀವು ಮಕ್ಕಳನ್ನು ಮಾಡಿಸಿ ಖುಷಿ ಆಗ್ತಾರೆ ಮಕ್ಕಳು. ಅದರಲ್ಲೇ ನಿಮಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಆಗುತ್ತೆ. ಇದಲ್ಲದೇ ಈಗ ಸಾಮಾನ್ಯ ಡಿಡಿಯಲ್ಲಿ ಬರ್ತಾ ಇದೆ, ಇನ್ನು ರಾಮಾಯಣ ಮಹಾಭಾರತ ಎಲ್ಲ ಆಲ್ರೆಡಿ ಬರ್ತಾ ಇದೆ ಡಿಡಿಯಲ್ಲಿ. ಸೊ ಆ ರಾಮಾಯಣ ಮಹಾಭಾರತನ ನೀವು ಮಕ್ಕಳಿಗೆ ತೋರಿಸ್ತಾ ಹೋಗಿ. ತೋರಿಸೋದ್ರ ಜೊತೆಗೆ ನೀವು ಅದರ ಕಥೆಗಳನ್ನು ಹೇಳಿ, ಮನೇಲಿ ಅದನ್ನು ನೀವು ಆ್ಯಕ್ಟ್ ಮಾಡಿಸಿ, ಬಿಲ್ಲು ಬಾಣಗಳನ್ನು ಮಾಡಿಕೊಡಿ ಮಕ್ಕಳಿಗೆ, ಅಥವಾ ಗದೆ ಇದ್ದರೆ ಗದೆ ತೋರಿಸಿ, ಹನುಮಾನ್ ಅಂತ ಹೇಳ್ಕೊಡಿ. ಈ ಥರ ನೀವು ಕೆಲವೊಂದು ಆ್ಯಕ್ಟ್ಗಳನ್ನು ನಿಮ್ಮ ಮಕ್ಕಳ ಹತ್ರ ಮಾಡಿಸ್ತಾ ಹೋದಾಗ ಅಲ್ಲೇ ನಿಮಗೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಆಗುತ್ತೆ. ಮಗುಗೆ ಕಥೆ ಅರ್ಥ ಆಗುತ್ತೆ, ಓ ಈ ಥರ ಇತ್ತು ರಾಮಾಯಣ ಅಂದರೆ ಏನು, ಮಹಾಭಾರತದಲ್ಲಿ ಏನಾಯಿತು, ಅಲ್ಲಿ ರಾಮಾಯಣ ಆಯಿತು ಮಹಾಭಾರತದಲ್ಲಿ ಮಗು ಎಲ್ಲ ಹೆಸರು ಖಂಡಿತ ಈಗ ನೆನ್ಪಿಟ್ಕೊಳಕ್ಕಾಗಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಹೆಸರುಗಳನ್ನು ಹೇಳ್ತಾ ಹೋಗಿ. ಎಕ್ಸಾಂಪಲ್, ಈಗ ದಶರಥನಿಗೆ 3 ಜನ ಹೇಳ್ತೀರ, ಅಷ್ಟು ಜನನೇ ಮಗು ಹೆಸರಿಟ್ಟು ನೆನ್ಪಿಟ್ಕೊಳಕ್ಕಾಗೋದಿಲ್ಲ. ಮೇನ್ ಪಾತ್ರಗಳೇ ಆಯಿತು ರಾಮ ಲಕ್ಷ್ಮಣ ಸೀತೆ ಹನುಮಂತ, ಇದನ್ನಾದ್ರೂ ಮಗು ಗೊತ್ತಿರುತ್ತಾ ಯಾರ್ಯಾರು ಏನೇನು ಅನ್ನೋದು ಮಗುಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಈ ಥರ ಆ್ಯಕ್ಟ್ಗಳನ್ನು ಮನೆಯಲ್ಲಿ ಮಾಡಿಸ್ತಾ ಹೋಗ್ಬೋದು. ಇವೆಲ್ಲನೂ ಈ ಲಾಕ್ಡೌನ್ನ ಸ್ಪೆಷಲ್ ಅಂತ ಹೇಳ್ಬೋದು, ಯಾಕಂದರೆ 30th ಲಾಕ್ಡೌನ್ ಈಗ ಮುಂದುವರೆದಿದೆ, ಮುಂದೇನೂ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ನಿಮ್ಮ ಮನೆಯಲ್ಲಿ ಸೇಫಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ